ಬಸ್ಸು ಈ ಜಾಗದಲ್ಲಿ ಇಳಿಬಿಟ್ಟವ್ರು ಅವರು, ನಾನು ಹಂಗೆ ಇಳಿಬೇಕು. ಬಿದ್ದಿದ್ದೋಗ್ಬಿಟ್ಟಂದ್ರೆ ಹಿಂಗೆ ಮೊದಲೇ ಎಲ್ಲ ಗ್ಯಾಜೆಟ್ಸ್ ಇದೆ. ಗೋವಾಗೆ ಇನ್ನೊಂದು ಹೆಸರು ಐತೆ, ಪರಶುರಾಮ್ ಭೂಮಿ ಅಂತ. ಏ ಬಸ್ ನಮಸ್ಕಾರ, ಬಟರ್ಫ್ಲೈ ಬೀಚ್ ನೋಡಿದ್ರಿ? ಈಗ ನಾನು ಎಲ್ಲಿದ್ದೀನಿ ಗೊತ್ತಾ? ಕೋಲೋ ಬೀಚಲ್ಲಿ ಇದ್ದೀನಿ. ಕೋಲೋ ಬೀಚಲ್ಲಿ ಏನಿದೆ ಅಂದರೆ, ನಿಮ್ಮ ಲೆಫ್ಟ್ ಸೈಡು ಸ್ವೀಟ್ ವಾಟರ್ ಲೇಕ್ ಇದೆ, ಮತ್ತು ಈ ಕಡೆ ಬೀಚ್ ಇದೆ. ಸ್ವೀಟ್ ವಾಟರ್ ಲೇಕ್ ಹಂಗೆ ಹರ್ಕೊತಾ ಮುಂದೆ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಬಟ್ ಈಗ ಅದು ಸೇಮ್ ಯಾವ ಥರ ಆಗಿದೆ ಅಂದರೆ, ಇಲ್ಲಿರೋ ಸಮುದ್ರ ನೀರು ಹರ್ಕೊಂಡು ಆ ಕಡೆ ಹೋಗಿ ಅದನ್ನು ಹಾಳಾಗಿದೆ. ಆ ನೀರೀಗ ಸ್ವೀಟ್ ಲೇಕ್ ಆಗಿಲ್ಲ, ಸಾಲ್ಟ್ ವಾಟ್ರ್ ಆಗಿದೆ. ಮತ್ತು ನಿಮಗೆ ಸ್ವೀಟ್ ವಾಟರ್ ಬೇಕು ಅಂದರೆ ಮತ್ತೆ ಮೇಲೆವರೆಗೂ ಎಕ್ಕಿದ್ರೆ ಬೆಟ್ಟದಿಂದ ಹರ್ಕೊಂಬರುತ್ತಲ್ಲ, ಅದು ನಿಮಗೆ ಸ್ವೀಟ್ ವಾಟರ್ ಲೇಕ್ ಟೇಸ್ಟ್ ಕೊಡುತ್ತೆ. ಸೊ ಈಗ ಅದನ್ನು ಆಡಬೇಕು ಅಂತ ಹೇಳಿದ್ರೆ ನೀವು 150 ರುಪೀಸ್ ಪರ್ ಪರ್ಸನ್. ನಾನು ಒಬ್ಬನೇ ಇರೋದ್ರಿಂದ ನೀವೇನಾರ ಇಬ್ಬರು ಮೂವರೇನಾದ್ರು ಇದ್ದರೆ ಅಲ್ಲಿ 100 ರುಪೀಸ್ ಮಾಡ್ತಾರಂತೆ. ಸೊ 150, ನನಗೆ ಹೇಳಿದ್ದು 150 ಅಂತ ಹೇಳಿದ್ರು. ಈಗ ನಾನೇನಾರ ಆಡಬೇಕು ಅಂದ್ಕೊಂಡಿದ್ರೆ ಈ ಜಾಗದಲ್ಲಿ ಆಟ ಆಡ್ತೀನಿ ನೀರಲ್ಲಿ. ಯಾಕೆ ಅಂದರೆ ಇದರಲ್ಲಿ ಯಾವುದೇ ಥರ ಡೇಂಜರಸ್ ಪ್ಲೇಸ್ ತೋರಿಸ್ತಿಲ್ಲ. ಇಲ್ಲಿ ನೋಡಿ, ನಿಮಗೆ ಅಲ್ಲಿ ರೆಡ್ ಫ್ಲ್ಯಾಗ್ ಕಾಣಿಸ್ತಿದೆಯಲ್ಲ, ಆ ರೆಡ್ ಫ್ಲ್ಯಾಗ್ ಬಂದು ಡೇಂಜರಸ್ ಪ್ಲೇಸ್ ಅಂತ. ಇಲ್ಲಿ ಸ್ವಿಮ್ ಮಾಡೋಕ್ಕೆ ಯಾರನ್ನೂ ಬಿಡಲ್ಲ, ಯಾಕಂದರೆ ನೋಡಿ ಈಗ ಯಾರೂ ಇಲ್ಲ, ಸ್ವಿಮ್ಮಿಂಗ್ ಮಾಡ್ತಿಲ್ಲ, ಮತ್ತು ನೀರಲ್ಲೂ ಇಳಿಯೋಕ್ಕೂ ಬಿಡಲ್ಲ. ಅದಕ್ಕೆ ಆ ರೆಡ್ ಫ್ಲ್ಯಾಗ್ ಇಂಡಿಕೇಟ್ ಮಾಡುತ್ತೆ ನೀವು ಸ್ವಿಮ್ ಮಾಡೋಂಗಿಲ್ಲ ಅಂತ. ಈ ಜಾಗಕ್ಕೆ ನೀವು ಬರಬೇಕು ಅಂದರೆ ಅಟ್ಲೀಸ್ಟ್ 3-4 ಕಿಲೋಮೀಟರ್ ನೀವು ಆಫ್ ರೋಡಿಂಗ್ ಇರುತ್ತೆ, ಆಫ್ ರೋಡಿಂಗ್ ಮಾಡ್ಕೊಂಡು ಬರಬೇಕು. ಮುಂದೆ ಅಲ್ಲಿಂದ ನಡ್ಕೊಂಡ್ಬರಬೇಕು, ಬೆಟ್ಟದ ಮೇಲಿಂದ ನಡ್ಕೊಂಡ್ಬಂದೆ. ನಿಮಗೆ ಬೆಟ್ಟದ ಮೇಲಿಂದ ವ್ಯೂ ತೋರಿಸ್ತೀನಿ ನೋಡಿ. ಹಾಗೆ ಬರೋವಾಗನೇ ಬೆಟ್ಟದ ಮೇಲಿಂದನೇ ವ್ಯೂ ನೋಡಿದೆ, ಸೊ ಅಲ್ಲಿ ಕ್ಯಾಪ್ಚರ್ ಮಾಡಿ ಕೆಳಗಡೆ ಬಂದಿದ್ದೀನಿ. ಈಗ ಇಲ್ಲಿ ಆಟ ಆಡಿಕೊಂಡು ನಾವು ಮತ್ತೆ ಹೋಗಬೇಕು. ಈ ಜಾಗ ಇರೋದು ಸೌತ್ ಗೋವಾನಲ್ಲಿ. ಇಲ್ಲಿ ಮುಂದೆ ಎಲ್ಲ ಹೋಟಲ್ ಟೈಪ್ ಇದೆಯಲ್ವಾ, ಈ ಹೋಟಲ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಅಂತೆ. ಈ ಜಾಗದಲ್ಲೂ ಹೋಟಲ್ಸ್ ಇದೆ, ಇಲ್ಲೂ ಕಾಸ್ಟ್ಲಿ ಇದೆ. ಸೊ ಈ ಜಾಗದಲ್ಲಿ ಯಾರನ್ನ ಉಳ್ಕೊಬೇಕು ಅಂದರೆ ಅಟ್ಲೀಸ್ಟ್ ಅವರು ಒಂದು 10K ಬಜೆಟ್ ಇಟ್ಕೊಳ್ಬೇಕಾಗುತ್ತೆ. ಹಾಂ ಉದರ್ ಕೋಯಿ ಬಿ ನೈತ ಉದರ್ ಹಾಂ ಬ್ಲಾಗಿಂಗ್ ಕರ್ರ ಉದರ್ ಲೇಲಿಯಾ ಲೇಲಿಯಾ ರಿವ್ಯೂ ಡಾಲ ಹಾಂ ಪಾರ್ಕಿಂಗ್ ಕೋಯಿ ದೇಖ್ನೇಕೆ ನೈ ಇಸ್ಲೇ ರಿವ್ಯೂ ಡಾಲ್ ಪಾರ್ಕಿಂಗ್ ಓಕೆ ಗೈಸ್. ಅಲ್ಲಿ ಮೇಲೆ ನಾನು ಗಾಡಿ ಡ್ರಾಪ್ ಮಾಡಿದ್ದೀನಲ್ವಾ, ಆ ಜಾಗದಲ್ಲಿ ಪಾರ್ಕಿಂಗ್ ಯಾರೂ ಇಲ್ಲ, ಅಲ್ಲಿ ಕಳ್ತನ ಆಗುತ್ತೆ, ಪೆಟ್ರೋಲು ಮತ್ತು ಟೈರ್ಗಳೆಲ್ಲ ಬಿಚ್ಕೊತಾರೆ. ಇಲ್ಲಿ ಮುಂದ್ಗಡೆಯಿಂದ ರೈಟ್ ಸೈಡ್ ಒಳಗಡೆ ಪಾರ್ಕಿಂಗ್ ಇದೆ, ಡೈರೆಕ್ಟಿಗಿದೆ, ಅಲ್ಲಿ ಬರಬೇಕು ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಭಾಯ್, ಬತಾನೆ ಇಲ್ಲಿ ತುಮಾರ್ ನಾಮ್ ರಘು. ಅಲ್ಲಿಂದ ನಡ್ಕೊಂಬಂದು ಟಯರ್ಡ್ ಆದಮೇಲೆ ಅಲ್ಲಿ ನಿಮಗೆ ತುಂಬ ಎಳ್ನೀರುಗಳಿತ್ತು ರೋಡಲ್ಲಿ ನೋಡಿ, ಅಲ್ಲೆಲ್ಲ ಎಳ್ನೀರಿದೆ, ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದಾರೆ. ಸೊ ಒಂದು ಎಳ್ನೀರನ್ನ ತಗೊಳ್ತಾ ಇದ್ದೀನಿ ಕುಡಿಯೋಕ್ಕಂತ, ಎನರ್ಜಿ ಬರಲಿ ಸ್ವಲ್ಪ. ಮಚ್ಚು ಶಾರ್ಪ್ ಇಲ್ಲ. ಓಕೆ ಇನ್ನೇ ಬರ್ತಾ ಇದಾರಲ್ಲ ರಘು ಅಂತ ಅವ್ರಿಗೆ ಹೆಸರು. ಸೊ ಅವ್ರು ನನಗೆ ಈಗ 100 ರುಪೀಸ್ಗೆ ಅಂದರೆ ಅವ್ರದ್ದೇ ಇದೆ ರಘು ಕಯಾಕಿಂಗ್ ಅಂತ. ಸೊ ಅಲ್ಲಿಗೆ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ಸು ಈ ಜಾಗದಲ್ಲಿ ಇಳಿಬಿಟ್ಟವ್ರು ಅವರು, ನಾನು ಹಂಗೆ ಇಳಿಬೇಕು. ಬಿದ್ದಿದ್ದೋಗ್ಬಿಟ್ಟಂದ್ರೆ ಹಿಂಗೆ ಮೊದಲೇ ಎಲ್ಲ ಗ್ಯಾಜೆಟ್ಸ್ ಇದೆ. ಚೆನ್ನಾಗಿದೆ. ಸೊ ನೀರಲ್ಲಿ ಆಡಬೇಕು ಅಂದರೆ ನೀರಲ್ಲಿ ಬೀಳಬೇಕು, ಬಟ್ ಉಪ್ಪು ನೀರಿದೆ ಈ ಜಾಗದಲ್ಲಿ. ನಾನು ಅವಾಗೆ ಆ ಕಡೆ ಟೇಸ್ಟ್ ಮಾಡಿದಾಗ ಜಾಸ್ತಿ ಸ್ವೀಟ್ ಇತ್ತು, ಇಲ್ಲೆಲ್ಲ ಉಪ್ಪು ಉಪ್ಪು ಹೋಗಿದೆ. ನಾನು ಟೇಸ್ಟ್ ಮಾಡೋದಲ್ಲ, ನನ್ನ ಕೆಳಗಡೆನೂ ಇಳಿಯಲ್ಲ ಇವಾಗ. ಇಳಿದಿದ್ದಾದಮೇಲೆ ಈ ಬಿಸಿಲೊಳಗಡೆ ಪರ 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 ಅಂತ ಕೆರ್ಕೊಬೇಕು, ಅದೇ ನನಗೆ ಬಾಧೆ, ತುಂಬ ಬಾಧೆ ಅಂದರೆ. ಇದೇ ಬಿಸ್ನೆಸ್ ಅಂತ ಹೇಳೋದು ನೋಡಿ, ಇನ್ವೆಸ್ಟ್ಮೆಂಟ್ ಒನ್ ಟೈಮು, ನಮ್ಮ ಎನರ್ಜಿ ನಾವೇ ಯೂಸ್ ಮಾಡಬೇಕು ಇಲ್ಲಿ, ಆಮೇಲೆ ಸುಮ್ಮನೆ ಒಂದು ಮುಂದೆ ಹೋಗಿ ಬರಬೇಕಾಗುತ್ತೆ. ಸೊ ಈಗ ಮುಂದೆ ಹೋಗೋಣ. ಎಸ್ ಕಮ್ ಆನ್ ಕಮ್ ಆನ್ ಕಮ್ ಆನ್ ಓಯ್ ಓಯ್
ಎಲ್ಲ ಎಷ್ಟೋ ಜನ ಇದ್ರು ಈಗ ಎಲ್ಲ ಹೋದ್ರು ಈಗ ನಾನು ಹೊರಡೋ ಸಮಯ ಸೊ ಹೊರಡೋಣ ಇಲ್ಲಿಂದ ಸೊ ಈಗ ನಿಮಗೆ ಪಾರ್ಕಿಂಗ್ ಆ ಕಡೆ ಇದೆಯಂತೆ ಅದು ಬಿಟ್ರೆ ಈ ಕಡೆ ಮೇಲ್ಗಡೆ ಒಂದು ಪಾರ್ಕಿಂಗ್ ಇದೆ ಅಲ್ಲಿ ಡೇಂಜರಸ್ ಸುಮ್ಮನೆ ಗಾಡಿ ಕಳ್ತನ ಆಗುತ್ತೆ ಪೆಟ್ರೋಲ್ ಅಂತ ಹೇಳಿದ್ರು ಈಗ ಇಲ್ಲಿಂದ ಮೇಲೆ ಎಕ್ಕಬೇಕು ನಾವೀಗ ಬರೋವಾಗಿನ ಜೋಶಿಗೆ ಇಳಿದ್ಬಿಟ್ಟೆ ಮೇಲೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಇರೋ ಹೈಟ್ ನೋಡ್ತಿದ್ರೆ ತಿರುಪತಿಗೆ ಅಪ್ನ ಬರ್ತೈತೆ ನನಗೆ ಕೋಲಾ ಬೀಚಲ್ಲಿ ನಿಮಗೆ ಇರೋದೇ ಎರಡು ಒಂದು ಬೀಚು ಮತ್ತು ಒಂದು ಹೈಕಿಂಗ್ ಅದು ನೀರಿತ್ತಲ್ವಾ ಆ ಜಾಗ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಈ ಜಾಗದಲ್ಲಿ ಶಾಪಿಂಗ್ ಸಹ ಏನೂ ಇಲ್ಲ ಯಾವುದಕ್ಕೂ ಒಂದು ಸತಿ ಚೆಕ್ ಮಾಡ್ಕೊಳೋಣ ಅಂತ ಬ್ಯಾಗ್ನ ಚೆಕ್ ಮಾಡಿಕೊಂಡೆ ಯಾಕಂದರೆ ನಾನು ಅವ್ರ ಕೈ ಕೊಟ್ಟಿದ್ನಲ್ವಾ ಬೇರೆ ಕೈಗೆ ಸೊ ಗ್ಯಾಜೆಟ್ಸ್ ಎಲ್ಲ ಇದೆ ಅಂತ ಒಂದು ಸತಿ ನೋಡಿಕೊಂಡೆ ಈಗ ಮೇಲೆ ಎಕ್ತಾ ಇದ್ದೀನಿ ಇದು ನೋಡಿದ್ರೆ ತುಂಬ ಭಯ ಆಗ್ತೈತೆ ಇಷ್ಟು ಹೈಟ್ ಎಕ್ಕಬೇಕಲ್ವಾ ನಾನು ಮತ್ತೆ ಅಂತ ಬಸ್ಸು ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ 5 ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ತುಂಬ ಮೋಟಿವೇಟ್ ಮಾಡುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಿಮಗೇನಾದರೂ ಅನಿಸ್ತೋ ಅಂದರೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಕಾಯ್ತಿದೆ ಸೊ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಒಂದು ಕಮೆಂಟ್ ಹಾಕಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದ್ರೂ ಹೇಳಿ ಸೊ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ತೀನಿ ಈಗ ಸೌತ್ ಗೋವಾನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನು ಮತ್ತೆ ನಾನು ಗೋವಾಗೆ ಬರೋ ಪ್ಲ್ಯಾನ್ ಇದೆ ಸೊ ಆಗ ಇನ್ನು ರಿಮೈನಿಂಗ್ ಯಾವ್ದಾದ್ರು ಬಿಟ್ಟಿದ್ದೀನೋ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ಸೊ ಈಗ ಇದು ಎರಡು ಬೀಚ್ನ ತೋರಿಸಿದ್ದೀನಿ ಸೌತ್ ಕಡೆ ಸೊ ಈಗ ವಾಪಸ್ ಹೊರಡ್ತಾ ಇದ್ದೀನಿ ಈಗ ಇನ್ನು ಮತ್ತೆ 60 ಕಿಲೋಮೀಟರ್ ನಾನು 80 ಕಿಲೋಮೀಟ್ರು ವಾಪಸ್ ಹೋಗಬೇಕು ಬಾಗಾ ಬೀಚ್ ಹತ್ರ ನಾನು ಇರೋದು ಸೊ ಬಾಗಾ ಬೀಚ್ ಹತ್ರ ಹೋಗಬೇಕು ಕಲಂಗುಟ್ ಸಾರಿ ಬಾಗಾ ಬೀಚ್ ಅಲ್ಲ ಕಲಂಗುಟ್ ಪಕ್ಕದಲ್ಲೇ ಇದೆಯಲ್ವಾ ಏನು ಮಾಡೋಕ್ಕಾಗಲ್ಲ 3:46 ಗೋವಾಗೆ ಇನ್ನೊಂದು ಹೆಸರು ಐತೆ ಪರಶುರಾಮ್ ಭೂಮಿ ಅಂತ ಎಷ್ಟೋ ಜನ ಇದು ತಿಳಿದಿಲ್ಲ ಪರಶುರಾಮ್ ಭೂಮಿ ಯಾಕೆ ಹೆಸರಿಟ್ರು ಅಂದರೆ ಪರಶುರಾಮ್ ಅಂದರೆ ವಿಷ್ಣುನ 6ನೇ ಅವತಾರ ಪರಶುರಾಮ್ ಪರಶುರಾಮು ಪೂಜೆ ಮಾಡೋಕ್ಕೆ ಮತ್ತು ಹೋಮ ಮಾಡೋಕ್ಕೆ ಭೂಮಿ ಹುಡುಕ್ತಾ ಇರ್ತಾನೆ ಅರೇಬಿಯನ್ ಸೀ ಸೈಡು ಆಗ ಹುಡುಕ್ತಾ ಹುಡುಕ್ತಾ ಅವನಿಗೆ ಭೂಮಿ ಸಿಗಲ್ಲ ಭೂಮಿ ಸಿಗ್ದಿರೋದ್ರಿಂದ ಆಗ ವರುಣ ದೇವ ಅಂದರೆ ನೀರಿನ ದೇವತೆ ವರುಣ ದೇವ ಮತ್ತು ಪರಶುರಾಮ ಇಬ್ಬರು ಮಾತುಕತೆ ನಡೀತಾ ಇದ್ದಾಗ ಒಂದು ಕಂಡೀಷನ್ಗೆ ಬರ್ತಾರೆ ವರುಣ ದೇವ ವರುಣ ದೇವ ಹೇಳ್ತಾರೆ ನಿನ್ನ ಹತ್ರ ಬಿಲ್ಲು ಬಾಣ ಇದೆಯಲ್ಲ ಆ ಬಿಲ್ಲು ನೀನು ಬಿಡು ಅದು ಎಲ್ಲೋಗಿ ಬೀಳುತ್ತೆ ಆ ಜಾಗ ಭೂಮಿ ಆಗಲಿ ಅಂತ ವರುಣ ದೇವ ಹೇಳ್ತಾರೆ ಆಗ ಪರಶುರಾಮ ಎತ್ಕೊಂಡು ಬಿಡ್ತಾನೆ ಆ ಬಿಲ್ಲು ಹೋಗಿ ಬಂದು ಈಗ ಇದೆಯಲ್ವಾ ಗೋವಾ ಆ ಜಾಗದಲ್ಲಿ ಬೀಳುತ್ತೆ ಆ ಜಾಗದಲ್ಲಿ ಬಿದ್ದಿರೋ ಜಾಗದಲ್ಲಿ ಪರಶುರಾಮ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆ ದೇವಸ್ಥಾನ ಇವಾಗಲೂ ಇದೆ ಈ ಜಾಗ ಭೂಮಿ ಆಗಿದ್ದಕ್ಕೆ ಪರಶುರಾಮ ಭೂಮಿ ಅಂತ ಹೆಸರು ಬರುತ್ತೆ ಅದಾದ ಮೇಲೆ ವಾಸ್ಕೋಡಿಗಾಮ ಅವರು ಯಾಕೆ ಬರ್ತಾರೆ ಈ ಕಡೆ ಅಂತ ನಿಮಗೇನು ತಿಳಿದಿದೆಯಾ ವಾಸ್ಕೋಡಿಗಾಮ ಅವರು ಏನಕ್ಕೆ ಬರ್ತಾರೆ ಇಲ್ಲಿ ಇಂಡಿಯಾದಲ್ಲಿ ಮಸಾಲೆ ಐಟಮ್ಸು ತುಂಬ ಚೆನ್ನಾಗಿತ್ತು ಸೊ ಎಲ್ಲ ಬೇರೆ ಬೇರೆ ಕಂಟ್ರಿಯವ್ರಿಗೂ ಇಷ್ಟ ಆಗಿತ್ತು ಆದರೆ ಪೋರ್ಚುಗೀಸ್ ಅವ್ರಿಗೆ ತುಂಬ ಇಷ್ಟ ಆಯಿತು ಪೋರ್ಚುಗೀಸ್ ಅವರು ಒಂದು ಯೋಚನೆ ಮಾಡಿದ್ರು ಅದು ಏನಂದರೆ ಆ ಮಸಾಲೆ ಐಟಮ್ಸ್ನ ತಗೊಂಡು ಅವರು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡಿದ್ರೆ ದುಡ್ಡು ಮಾಡ್ಬೋದು ಮತ್ತು ಫೇಮು ಆಗ್ಬೋದು ಅಂತ ಯೋಚನೆ ಮಾಡಿದ್ರು ಅದಾದ ನಂತರ ಭಾರತಕ್ಕೆ ಬರೋಕ್ಕೆ ಅವ್ರಿಗೆ ಒಂದೇ ರೂಟ್ ಇದ್ದಿದ್ದು ಅದು ಲ್ಯಾಂಡ್ ಮಾರ್ಕ್ ಲ್ಯಾಂಡ್ ಮಾರ್ಕಲ್ಲಿ ಬರಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು ಆಗ ಅವ್ರಿಗೆ ಆಗ ಪೋರ್ಚುಗೀಸ್ ರಾಜ ಅವರು ವಾಸ್ಕೋಡಿಗಾಮನ ಕಳಿಸ್ತಾರೆ ಹೋಗಿ ಸಿ ರೂಟ್ ಹುಡುಕು ಅಂದರೆ ಇನ್ನೊಂದು ರೂಟ್ ಹುಡುಕು ಅಂತ ಅದೇ ಸಿ ರೂಟು ಆ ಸಿ ರೂಟ್ನ ಹುಡ್ಕೊತಾ ಬರ್ತಾ ಬರ್ತಾ ವಾಸ್ಕೋಡಿಗಾಮ ಅವರು 6 ತಿಂಗಳು ಬರ್ತಾರೆ ವಾಸ್ಕೋಡಿಗಾಮ ಅವರು ಕೇರಳ ಭಾರತದ ಕೇರಳ ಜಾಗದಲ್ಲಿ ಬರ್ತಾರೆ ಕೇರಳ ರಾಜ ಹತ್ರ ಮಾತಾಡಿ ಒಪ್ಪಂದ ಮಾಡ್ಕೊತಾರೆ ಸೊ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇರುತ್ತೆ ಅದು ಮಸಾಲೆ ಐಟಮ್ಸು ಇದೇ ಥರ ವಾಸ್ಕೋಡಿಗಾಮ 30 ಸರಿ ಬಂದೇ ಹೋಗ್ತಾನೆ ಆಗ ಟೈಮಲ್ಲಿ ಅಲ್ಲಿರೋ ಜನ ಈ ಕಡೆ ಬರ್ತಾರೆ ಗೋವಾ ಜಾಗದಲ್ಲಿ ಅವರು ಉಳ್ಕೊಳ್ತಾರೆ ಗೋವಾ ಜಾಗನ ಪೋರ್ಚುಗೀಸ್ ಅವರು ಗೋವಾನ ನಿಧಾನವಾಗಿ ಬಂಧಿಸ್ಕೊಳ್ತಾರೆ ಆಗ ರೂಲಿಂಗ್ ಪೋರ್ಚುಗೀಸ್ ಅವ್ರದ್ದು ಆಗುತ್ತೆ ನಿಮಗೆ ಇನ್ನೊಂದು ಏನು ಅಂದರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಿದ್ದು August 15, 1947 ಗೋವಾಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಗೋವಾಗೆ ಸ್ವಾತಂತ್ರ್ಯ ಸಿಕ್ಕಿದ್ದು December 19, 1961 ಸೊ ಎಷ್ಟು ಗ್ಯಾಪ್ ಇದೆ ನೋಡಿ ಇದು ಒಂದು ಹಿಸ್ಟ್ರಿ ಇರೋದು ಸೊ ಇದಾದ ಮೇಲೆ ಇಲ್ಲಿ ನಾನೀಗ ಓಲ್ಡೆಸ್ಟ್ ಚರ್ಚಲ್ಲಿ ಇದ್ದೀನಿ ಓಲ್ಡೆಸ್ಟ್ ಚರ್ಚ್ ಅಂದರೆ 15th century ಕಟ್ಟಿದ್ದ ಈ ಚರ್ಚು ಮುಂದೆ ಇರೋದು 11 ವರ್ಷಗಳು ಕಟ್ಟಿದ್ದಾರೆ ಈ ಚರ್ಚಲ್ಲಿ ಈ ಚರ್ಚ್ ಹೆಸರು ಬಸಲಿಕಾ ಆಫ್ ಡಾಮ್ ಜೀಸಸ್ ಅಂತ ಸೊ
ಕರ್ನಾಟಕದ ಕ್ಯಾಪಿಟಲ್ ಬೆಂಗಳೂರು, ಅದೇ ಥರ ಗೋವಾದ ಕ್ಯಾಪಿಟಲ್ಲು ಪನಾಜಿ. ಪನಾಜಿಯಿಂದ ಇಲ್ಲಿಗೆ ಬರೋಕ್ಕೆ 13 ಕಿಲೋಮೀಟರ್ ಆಗುತ್ತೆ. 9 ಗಂಟೆಯಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ ಅಂತ. ಒಳಗಡೆ ಏನೇನೋ ಚೆನ್ನಾಗಿರೋದು ಅಂದರೆ ಪೋರ್ಚುಗೀಸ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಸೊ ನೋಡೋಣ ಅಂತ ಬಂದೆ, ಬಟ್ ನನಗೂ ಬ್ಯಾಡ್ ಲಕ್. ನನ್ನ ಬ್ಯಾಡ್ ಲಕ್ ಏನು ಅಂದರೆ, ಈ ಚರ್ಚಲ್ಲಿಗೆ 8 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ಮ್ಯಾಪಲ್ಲಿ, ಆದರೆ ಇಲ್ಲಿ ಬಂದರೆ 5 ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಣ, ನನಗೆ ಬ್ಯಾಡ್ ಲಕ್ ಅಂದರೆ ನಿಮಗೂ ಬ್ಯಾಡ್ ಲಕ್ಕೆ, ತೋರ್ಸೋಕ್ಕಾಗಲ್ಲ. ಇಟ್ಸ್ ಓಕೆ. ಈ ಚರ್ಚನ ನೋಡೋ ಭಾಗ್ಯ ನನಗೆ ಈಗ ಇಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಲ್ವಾ, ಆಗ ತೋರಿಸ್ಬೋದು ಕರೆಕ್ಟಾಗಿ. ಪಂಜಾಬಿ ಕುಲ್ಫಿ ಸಖತ್ತಾಗೈತೆ, ಟ್ರೈ ಮಾಡಿ ನೀವೂ, ನನಗಿಷ್ಟ ಆಯಿತು. ಗೋವಾ ಬಸ್ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ, ಫುಲ್ ರಶ್ ಇರುತ್ತೆ ಒಳಗಡೆ. ನೀವೇನಾದರೂ ಗಾಡಿನ ರೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮಗೆ ಪೆಟ್ರೋಲ್ ಬಂಕ್ ಕಡಿಮೆ ಸಿಗುತ್ತೆ. ಸೊ ಮೊದಲೇ ಪೆಟ್ರೋಲ್ ಹಾಕ್ಸ್ಕೊಂಬಿಡಿ. ಪೆಟ್ರೋಲ್ ಹಾಕ್ಸ್ಕೊಳ್ದಿರಾ ನೀವೇನೋ ಗಾಡಿ ಓಡಿಸ್ತಾ ಇದ್ರು, ಇಲ್ಲ ಗಾಡಿ ಎಲ್ಲ ಆಫ್ ಆಯಿತು ಅಂದರೆ ಯಾವುದೋ ಅಂಗಡಿಗಳಲ್ಲಿ ಸಿಗುತ್ತೆ, ಅಂದರೆ ನಿಯರ್ ಬೈ ಅಂಗಡಿಗಳು ಸಿಗುತ್ತೆ. ಬಟ್ ಆ ಅಂಗಡಿಗಳಲ್ಲಿ ರೇಟು 122, 130, 140 ಹಂಗೆ ಸಿಗುತ್ತೆ 1 ಲೀಟರ್ಗೆ. ಅದ್ರ ಮೊದಲು 1/2 ಲೀಟರ್ ಎಕ್ಸ್ಟ್ರಾನೇ ಹಾಕ್ಸ್ಕೊಳ್ಳಿ ಫಾರ್ ಯುವರ್ ಸೇಫ್ಟಿ. ನೋಡಿ ಎಷ್ಟು ಚೆಂದ ಕಲರು, RGB ಕಲರ್ ಲೈಟಿಂಗ್ ಚೇಂಜ್ ಆಗ್ತಿದೆ. ಮುಂದೆ ಅಲ್ಲಿ ಶಿಪ್ ಇರೋದು, ಅದು ಬಸ್ ಅಲ್ವಾ, ಅದೆಲ್ಲ ಶಿಪ್ಪು. ಸಾಂಗ್ ಪಾರ್ಟಿ ನಡೀತಿದೆ, ಕೆಸಿನೋ ಇರಬೇಕು, ಚಿಕ್ಕ ಕೆಸಿನೋ ಇರಬೇಕು. ನನಗೆ ಅಲ್ಲೇನೋ ಬರ್ದಿದ್ದಾರೆ ಕೆಸಿನೋ ಅಂತ ಕಾಣಿಸ್ತಿದೆ ಅಷ್ಟೇ. ಸೊ ಅಲ್ಲೆಲ್ಲ ನಿಮಗೆ ಶಿಪ್ಪೇ ಕಾಣಿಸ್ತಿದೆ ಅಲ್ಲೆಲ್ಲ. ಸೊ ಇದೊಂದು ರೌಂಡ್ ಹಾಕ್ಕೊಂಡು ವಾಪಸ್ ಹೋಗ್ತಾ ಇದೆ. ಇಲ್ಲಿ ಮೇಲೆ ಬ್ರಿಡ್ಜ್ ಮಾತ್ರ ಲೈಟಿಂಗ್ ಮಾತ್ರ ಕ್ರೇಜಿಯಾಗಿ ಹಾಕ್ತಾ ಇದ್ದಾರೆ ಅವಾಗಿಂದ. ಅವಾಗೆ ಅಲ್ಲಿರೋ ಚರ್ಚ್ ಅಂತೂ ಕಾಣಿಸಿಲ್ಲ, ಬಟ್ ನಿಮಗೆ ಇನ್ನೊಂದು ಚರ್ಚ್ ತೋರಿಸೋಣ ಅಂತ ಬಂದಿದ್ದೀನಿ. ನೈಟಲ್ಲಿ ಕಲಂಗುಟ್ ರೋಡ್ ಹತ್ರ ಇದೆ. ಸೊ ಆ ಚರ್ಚ್ ಕ್ರೇಜಿಯಾಗಿದೆ ಇಲ್ಲಿ ನೋಡಿ. ದೂರದಿಂದ ಏನು ಕ್ರೇಜಿಯಾಗಿ ಕಾಣಿಸ್ತಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಅಟ್ಲೀಸ್ಟ್ ನಿಮ್ಮ 5 ಜನನೋ 2 ಜನಗೋ ಶೇರ್ ಮಾಡ್ಕೊಳ್ಳಿ, ಮತ್ತು 1 ಸಬ್ಸ್ಕ್ರೈಬರ್ಸ್ 1 ಲೈಕ್ ತುಂಬ ಮೋಟಿವೇಟ್ ಮಾಡುತ್ತೆ. ಸೊ ಮರಿಬೇಡಿ ಅದು ಮಾಡ್ಕೊಳ್ಳೋದು. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಟಿಲ್ ದಟ್, ಬೈ ಬಾಯ್.